ದೇವನಹಳ್ಳಿ ಬಳಿ ಇರುವ ನಾಗಾರ್ಜುನ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ ಇದು. ಭದ್ರತಾ ಲೋಪ ಕಂಡುಬಂದಿದೆ. ನೆಲಮಂಗಲ ಭಾಗದ ಮತದಾನದ ಪೆಟ್ಟಿಗೆ ಇಟ್ಟಿದ್ದಂತಹ ಸ್ಟ್ರಾಂಗ್ ರೂಮ್ ಇದು, ಇಲ್ಲಿನೇ ಭದ್ರತಾ ಲೋಪ ಕಂಡು ಬಂದಿರೋದು. ಘಟನೆ ನೋಡಿದ ತಕ್ಷಣ ಚುನಾವಣಾ ಅಭ್ಯರ್ಥಿಗಳಿಗೆ ಬುಲಾವನ್ನ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸ್ಟ್ರಾಂಗ್ ರೂಮ್ ಧಕ್ಕೆ ಬಂದಿರುವಂತದ್ದು. ದೇವನಹಳ್ಳಿ ಬಳಿ ಇರುವಂತಹ ನಾಗಾರ್ಜುನ ಕಾಲೇಜಿನಲ್ಲಿ ಘಟನೆ ಸಂಭವಿಸಿದೆ. ಗೊತ್ತಾಗಿರುತ್ತೆ ಈಗ ಯಾವ ಅಭ್ಯರ್ಥಿಗಳು ಇಲ್ಲಿ ಸ್ಪರ್ಧೆಯನ್ನ ಮಾಡಿದ್ರು. ಘಟನೆ ನೋಡಿದ ತಕ್ಷಣನೇ ಚುನಾವಣಾ ಅಧಿಕಾರಿಗಳಿಗೆ ಬುಲಾವನ್ನ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸ್ಟ್ರಾಂಗ್ ರೂಮ್ಗೆ ಈಗ ಧಕ್ಕೆ ಬಂದಿರುವಂತದ್ದು. ಒಂದು ಕಡೆ ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್, ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ರಕ್ಷಾ ರಾಮಯ್ಯ. ಇಲ್ಲಿ ದೊಡ್ಡ ಮಟ್ಟದ ಪೈಪೋಟಿ ಏರ್ಪಟ್ಟಿರೋದು ಎಲ್ರಿಗೂ ಕೂಡ ಗೊತ್ತಿದೆ. ಆದರೂ ಕೂಡ ಭದ್ರತಾ ಲೋಪ ಕಂಡು ಬಂದಿದೆ, ಹಲವು ಅನುಮಾನಗಳಿಗೆ ಎಡೆ ಮಾಡಿ ಕೊಟ್ಟಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ಶ್ರೀನಿವಾಸ್, ಗಮನಿಸ್ತಾ ಇದೀವಿ ಜಿದ್ದಾಜಿದ್ದಿನ ಹೈ ವೋಲ್ಟೇಜ್ ಕಣ ಅಂತಾನೆ ಹೇಳ್ಬೋದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ. ಈಗ ಈ ಇಲ್ಲಿ ಏನು ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರತಾ ಲೋಪ ಕಂಡು ಬಂದಿದೆ, ಹೆಂಗೆ ಸಾಧ್ಯ ಆಯ್ತು, ಚುನಾವಣಾ ಅಧಿಕಾರಿಗಳು ಏನು ಮಾಡ್ತಾ ಇದ್ರು ಅಂತ. ಹೌದು ಚಂದ್ರಕಾಲ, ಏನು ನೀವು ಹೇಳ್ದಂಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಒಂದು ವಿಧಾನಸಭಾ ಕ್ಷೇತ್ರವಾಗಿರುವಂತಹ ಹೈ ವೋಲ್ಟೇಜ್ ಕ್ಷೇತ್ರವಾಗಿತ್ತು. ಬಿಜೆಪಿಯಿಂದ ಸುಧಾಕರ್ ಪಾರ್ಟಿಸಿಪೇಟ್ ಮಾಡಿದ್ರು, ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ರಕ್ಷಾರಾಮಯ್ಯ ಅವರು ಚುನಾವಣೆ ಮಾಡಿ ಇದು ಮಾಡಿದ್ರು. ಮತ್ತೇನು ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಮತದಾನ ಸ್ಟ್ರಾಂಗ್ ರೂಮ್ ನಲ್ಲಿ ಒಂದು ಸ್ವಲ್ಪ ಧಕ್ಕೆಯನ್ನು ಉಂಟು ಮಾಡಿರುವಂತದ್ದು. ಇನ್ನು ಮತಪೆಟ್ಟಿಗೆ ಸ್ಟ್ರಾಂಗ್ ರೂಮ್ ನಲ್ಲಿ ಭದ್ರತಾ ಕೊರತೆಯನ್ನು ನಿನ್ನೆ ಸಹ ಒಂದು ಸ್ವಲ್ಪ ಲೋಪದೋಷ ಉಂಟಾಗಿರುವಂತದ್ದು. ಇನ್ನು ತಾಲೂಕಿನ ದೇವನಹಳ್ಳಿ ಬಳಿ ಇರುವ ನಾಗಾರ್ಜುನ ಕಾಲೇಜಿನಲ್ಲಿ ಏನು 8 ಕ್ಷೇತ್ರದ ಮತದಾರರ ಒಂದು ಮತದಾನವನ್ನು ಅಲ್ಲಿ ಒಂದು ಸ್ಟ್ರಾಂಗ್ ರೂಮ್ ನಲ್ಲಿ ಇದ್ದಿರುವಂತದ್ದು. ಇನ್ನು ಮತದಾನ ಮಾಡಿರುವಂತಹ ಸ್ಟ್ರಾಂಗ್ ರೂಮ್ ನಲ್ಲಿ ಕಿಟಕಿ ಓಪನ್ ಆಗಿರುವುದು ಒಂದು ಕಂಡು ಬಂದಿರುವ ಒಂದು ದೃಶ್ಯಾವಳಿಗಳು ತಾವು ನೋಡ್ತಿರಬಹುದು. ಆದ್ರೆ ನೆಲಮಂಗಲದ ಮತದಾನ ಪೆಟ್ಟಿಗೆಯಲ್ಲಿ ಕಿಟಕಿ ಮಾತ್ರ ಓಪನ್ ಆಗಿರುವುದು ಬಹಳಷ್ಟು ಒಂದು ವಿಪರ್ಯಾಸವಾಗಿ ಉಂಟು ಮಾಡಿರುವಂತದ್ದು. ಇನ್ನು ಕಿಟಕಿ ರೆಕ್ಕೆಗಳು ಕಳಚಿ ಬಿದ್ದಿರುವ ಒಂದು ದೃಶ್ಯ ಸಿಸಿಟಿವಿಯಲ್ಲಿ ಒಂದು ಸೆರೆಯಾಗಿರುವಂತದ್ದು. ಇನ್ನು ಘಟನೆ ನೋಡಿದ ತಕ್ಷಣ ಚುನಾವಣಾ ಅಧಿಕಾರಿಗಳು ಸ್ವಲ್ಪ ಹೆಚ್ಚೆಚ್ಚಿಕೊಂಡಿರುವುದು. ಇದರನ್ನು ಬೆನ್ನಲ್ಲೇ ಏನು 2 ದಿನಗಳಾಯ್ತು, ಇನ್ನೇನು ಮಳೆ ಮತ್ತೆ ಗಾಳಿಗೆ ಏನಾದ್ರೂ ಒಂದ್ ಸ್ವಲ್ಪ ಏನಾದ್ರು ಕಿಟಕಿ ರೆಕ್ಕೆಗಳೇನಾದ್ರು ಏನು ಉರುಳಿರಬಹುದಾ ಅನ್ನೋ ಸ್ವಲ್ಪ ಒಂದು ಮಾಹಿತಿ ಒಂದ್ ಸ್ವಲ್ಪ ಉಂಟಾಗಿರ್ಬೋದು. ಇನ್ನೇನು ಚುನಾವಣಾಧಿಕಾರಿ ಏಜೆಂಟ್ ಸಮ್ಮುಖದಲ್ಲೇ ಕಿಟಕಿ ರೆಕ್ಕೆಗಳನ್ನು ತೆಗೆದು ತದನಂತರ ಕ್ಲೀನ್ ಆಗಿ ಕಿಟಕಿ ರೆಕ್ಕೆಗಳನ್ನು ಜೋಡಿಸಿರುವಂತದ್ದು. ಸ್ಥಳಕ್ಕೆ ಏನು ಜಿಲ್ಲಾಧಿಕಾರಿಗಳಿರುವಂತಹ ರವೀಂದ್ರ ಅವರು ಭೇಟಿ ನೀಡಿ ಯಾವ ತರ ಏನಾಗಿರಬಹುದು, ಯಾರು ಇದ್ ಮಾಡಿರಬಹುದು, ಇಲ್ಲ ಮಳೆ ಗಾಳಿಗೆ ಏನಾದ್ರೂ ಬಂದಿರಬಹುದಾ ಏನು ಅಂತೇಳಿ ಸ್ಥಳಕ್ಕೆ ಬಂದು ಒಂದು ಏನು ಜಿಲ್ಲಾಧಿಕಾರಿಗಳು ಸ್ಟ್ರಾಂಗ್ ರೂಮ್ ಬಳಿ ಒಂದು ಪರಿಶೀಲನೆ ನಡೆಸಿರುವಂತದ್ದು ಚಂದ್ರಕಲ. ಇನ್ನೊಂದು, ಈಗ ಸ್ಥಳ ಮಹಜರ್ ಏನಾದ್ರೂ ನಡೆಯುತ್ತಾ, ಚುನಾವಣಾ ಅಧಿಕಾರಿಗಳಿಗೆ ಈಗ ಬುಲಾವ್ ಕೊಟ್ಟಿದಾರಲ್ಲ ಹಾಗಾಗಿ. ಹೌದು ಚಂದ್ರಕಲ, ಏನು ಈ ಮಾಹಿತಿ ಗೊತ್ತಾಗಿದ ತಕ್ಷಣನೇ ಜಿಲ್ಲಾಧಿಕಾರಿ ತಕ್ಷಣ ಬಂದು ಅಧಿಕಾರಿಗಳು ಏನು ಚುನಾವಣಾಧಿಕಾರಿಗಳೊಂದಿಗೆ ಬಂದು ಏನಾಗಿದೆ ಅಲ್ಲಿ, ಯಾವ ತರ ಏನಾಗಿದೆ, ಮತ್ತೆ ಏನಾದ್ರು ಗಾಳಿಗೆ ಬಿತ್ತಾಗಿಲ್ಲ, ಯಾರಾದ್ರೂ ಬಂದು ಏನಾದ್ರು ಕಿಟಕಿ ಹೊಡೆದಿದ್ದಾರಾ, ಇಲ್ಲ ನೆಲಕ್ಕೆ ಉರುಳಿರಬಹುದಾ ಅಂತೇಳಿ ತಕ್ಷಣ ಬಂದು ಏನೀಗ ಪರಿಶೀಲನೆ ನಡೆಸಿರುವಂತದ್ದು ಡಿಸಿ. ತದನಂತರ ಚುನಾವಣಾ ಅಧಿಕಾರಿಗಳ ಜೊತೆ ಮತ್ತೆ ಅಧಿಕಾರಿಗಳಿಗೆ ಎಲ್ಲೋ ಒಂದ್ ಕಡೆ ಲೋಪದೋಷ ಉಂಟಾಗಿರುವಂತಹದ್ದು ಏನೋ ಏನು ಚುನಾವಣಾಧಿಕಾರಿಗಳು ಏನಾದ್ರೂ ಮಿಸ್ಗೈಡ್ ಮಾಡ್ತಿದ್ದಾರಾ ಅನ್ನುವಂತ ಒಂದು ಲೋಪದ ಒಂದು ಕಾರಣಕ್ಕಾಗಿ ಸ್ವತಃ ಜಿಲ್ಲಾಧಿಕಾರಿಗಳಿಗೆ ಬಂದು ಏನಾಗಿದೆ ಏನು ಅಂತೇಳಿ ಸ್ವತಃ ಅವರೇ ಸಹ ಪರಿಶೀಲನೆ ಮಾಡಿದಿರುವಂತದ್ದು ಚಂದ್ರಕಲ. ಇನ್ನೊಂದು, ಈಗ ಬಿಜೆಪಿ ಅಭ್ಯರ್ಥಿ ಆಗಿರ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ಲಿ ಈ ವಿಷಯದ ಬಗ್ಗೆ ಏನ್ ಹೇಳ್ತಾರೆ, ಏನಾದ್ರೂ ರಿಯಾಕ್ಟ್ ಮಾಡಿದ್ರ ಹೇಗೆ ಅಂತ? ಇಲ್ಲ ಚಂದ್ರಕಲ, ಏನು ಇನ್ನು ಅವರಿಗೆ ಮಾಹಿತಿ ಗಮನಕ್ಕೆ ಮುಟ್ಟಿಲ್ಲ ಯಾವುದಕ್ಕೂ. ಯಾಕಂದ್ರೆ ಇದು ಏನು ಮಳೆಗಾಗಿರ್ಬೋದಾ ಇಲ್ಲ ಏನಕ್ಕಾಗಿರ್ಬೋದು ಅಂತೇಳಿ ಏನು ಯಾರಿಗೆ, ಈ ಕಡೆ ಸುಧಾಕರ್ ಅವರಿಗೆ ಆಗ್ಬೋದು, ಈ ಕಡೆ ರಕ್ಷಾರಾಮಯ್ಯ ಅವ್ರಿಗೆ ಆಗ್ಬೋದು, ಯಾವುದೇ ರೀತಿಯಲ್ಲಿ ಅವರಿಗೆ ಒಂದು ಮಾಹಿತಿನೂ ಹೋಗಿಲ್ಲ. ಅದೇ ರೀತಿಯಲ್ಲಿ ಏನು ಜಿಲ್ಲಾಧಿಕಾರಿಗಳೇ ಸ್ವತಃ ಹೋಗಿ ಏನಾಗಿರ್ಬೋದು ಅಂತೇಳಿ ಪರಿಶೀಲನೆ ಮಾಡಿ ಮತ್ತೆ ಹೊಸ ರೆಕ್ಕೆಗಳನ್ನು ಅಲ್ಲಿಗೆ ಒಂದು ಇದು ಹೊಸ ರೆಕ್ಕೆಗಳನ್ನು ಇಡುವಂತ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿರುವಂತದ್ದು. ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರತಾ ಲೋಪ ಕಂಡು ಬಂದಿದೆ. ಮತಪೆಟ್ಟಿಗೆ ಇಟ್ಟಿರುವಂತಹ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ದೇವನಹಳ್ಳಿಯ ಮುದುಗುರ್ಕಿ ಬಳಿ ಇರುವಂತಹ ನಾಗಾರ್ಜುನ ಕಾಲೇಜಿನಲ್ಲಿ ಈ ಘಟನೆ ನಡೆದಿರುವಂಥದ್ದು.
ಇವಿಎಂ ಮಿಷಿನ್ಸ್ ಇಟ್ಟಿರುವಂತಹ ಸ್ಟ್ರಾಂಗ್ ರೂಮ್ ಕಿಟಕಿ ಕಳಚಿದೆ, ಶೀಟ್ಗಳು ಕೂಡ ಕೆಳಗಡೆ ಬಿದ್ದಿದೆ. ಕಾಲೇಜಿನಲ್ಲಿದೆ ನೆಲಮಂಗಲ ಬೂತ್ಗಳ ಮತ ಪೆಟ್ಟಿಗೆಗಳು, ಕಿಟಕಿಗೆ ಹಾಕಿದಂತಹ ಶೀಟ್ಗಳು ಕಂಪ್ಲೀಟ್ ಆಗಿ ಕಳಚಿ ನೆಲಕ್ಕೆ ಬಿದ್ದಿದೆ. ಶೀಟ್ ಕಳಚಿ ಬಿದ್ದದಿಂದ ಚಿಕ್ಕಬಳ್ಳಾಪುರ ಅಭ್ಯರ್ಥಿಗಳಿಗೆ ಈಗ ಬುಲಾವನ್ನ ಕೂಡ ಕೊಟ್ಟಿದ್ದಾರೆ. ಸ್ಥಳ ಮಹಜರಿಗೆ ಚುನಾವಣಾ ಅಧಿಕಾರಿಗಳು ಕೂಡ ಈಗಾಗಲೇ ಕಾಲ್ ಮಾಡಿದ್ದಾರೆ. ಘಟನೆ ನೋಡಿದ ತಕ್ಷಣ ಚುನಾವಣಾ ಅಧಿಕಾರಿಗಳು ಹೈಲಿ ಅಲರ್ಟ್ ಆಗಿದ್ದಾರೆ. ಕಿಟಕಿ ರೆಕ್ಕೆಗಳು ಕಳಚಿ ಬಿದ್ದಿರುವಂತಹ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತದ್ದು. ಎರಡು ದಿನಗಳ ಹಿಂದೆ ಕಿಟಕಿ ಕಳಚಿ ಬಿದ್ದಿರುವ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಇವಿಎಂ ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರತಾ ಲೋಪ ಕಂಡುಬಂದಿದೆ. ಘಟನೆ ನೋಡಿದ ತಕ್ಷಣ ಹೌಹಾರ್ಬಿಟ್ಟಿದ್ದಾರೆ ಅಧಿಕಾರಿಗಳು. ಭದ್ರತಾ ಲೋಪ ಕಂಡುಬಂದಿದೆ, ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಆರೋಪ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಯಾರು ಮಾಡಿರಬಹುದು? ಹಲವು ಶಂಕೆಗಳು ವ್ಯಕ್ತವಾಗ್ತಾ ಇದೆ ಈ ಘಟನೆಯಿಂದ. ಗಮನಿಸ್ತಾ ಇದ್ರ ದೃಶ್ಯಗಳನ್ನ, ಎರಡು ದಿನಗಳ ಹಿಂದೇನೆ ಕಿಟಕಿ ಓಪನ್ ಆಗಿರೋದು ಕಂಡು ಬಂದಿದೆ. ಥರ್ಡ್ ಫ್ಲೋರ್ ಸೌತ್ ಬ್ಲಾಕ್, ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಪರಿಶೀಲನೆ ನಡೀತಾ ಇರುವಂತದ್ದು. ಇವಿಎಂ ಸ್ಟ್ರಾಂಗ್ ರೂಮ್ನಲ್ಲೇ ಹೇಗೆ ಭದ್ರತಾ ಲೋಪ ಕಂಡು ಬಂತು ಗಮನಿಸ್ತಾ ಇದ್ದೀರ. ಕಿಟಕಿಗಳು ಓಪನ್ ಆಗಿದೆ, ಯಾರು ಓಪನ್ ಮಾಡಿದ್ರು? ಓಪನ್ ಮಾಡಿದ ಮೇಲೆ ಚುನಾವಣಾ ಅಧಿಕಾರಿಗಳು ಇವಿಎಂ ಅಂದ್ರೆ ಏನು ಸ್ಟ್ರಾಂಗ್ ರೂಮ್ಗೆ ಫಸ್ಟ್ ಟೈಮ್ ಹೋದಾಗ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಎಲ್ಲವನ್ನು ಕೂಡ ಕ್ಲೋಸ್ ಮಾಡ್ಕೊಂಡು ಬರ್ತಾರೆ. ಬಟ್ ಈ ಸ್ಟ್ರಾಂಗ್ ರೂಮ್ಗೆ ಯಾರು ಎಂಟ್ರಿ ಕೊಟ್ಟಿದ್ರು, ಯಾರು ಓಪನ್ ಮಾಡಿದ್ರು? ಹಾಗಾದ್ರೆ ಕಿಟಕಿಯ ಬಾಗಿಲುಗಳನ್ನ ಬಹಳ ಅಂದ್ರೆ ಬಹಳ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ